ವೃತ್ತಿರಂಗಭೂಮಿ ಕಲಾವಿದೆಯಾಗಿ ಚಲನಚಿತ್ರಗಳ ಅಭಿನೇತ್ರಿಯಾಗಿ ಶಾಂತಮ್ಮನವರು ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಶಾಂತಮ್ಮನವರು 250ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರಲ್ಲದೆ ದೂರದರ್ಶನ ಧಾರಾವಾಹಿಗಳಲ್ಲೂ ಜಾಹೀರಾತು ಚಿತ್ರಗಳಲ್ಲೂ ಕಾಣಿಸಿಕೊಂಡಿದ್ದಾರೆ. ಶಾಂತಮ್ಮನವರು 1935ರಲ್ಲಿ ಬೆಂಗಳೂರು ಜಿಲ್ಲೆಯ ಯಲಹಂಕ ಸಮೀಪದ ಕಣ್ಣೂರು ಹೊಸೂರು ಗ್ರಾಮದಲ್ಲಿ ಜನಿಸಿದರು. ತಂದೆ ಮುನಿ ವೆಂಕಟಪ್ಪ, ತಾಯಿ ಅಕ್ಕಯ್ಯಮ್ಮ. ನಮ್ಮ ತಂದೆ ತಾಯಿಗಳು ರೈತಾಪಿಗಳು. ಅವರಿಗೆ ಈ ನಾಟಕ ಸಿನಿಮಾ ಏನೂ ಗೊತ್ತಿಲ್ಲ. ಅವರು ಬರೀ ಹೊಲ ಗದ್ದೆ ಇದನ್ನು ನೋಡ್ಕೊಂಡಿರೋರು, ಕಲಿತವರಲ್ಲ, ವಿದ್ಯಾಭ್ಯಾಸನೇ ಗೊತ್ತಿಲ್ಲ ಅವರಿಗೆ ಅಂತ ಮುಗ್ಧರು ನಮ್ಮ ತಂದೆ ತಾಯಿ. ನಮ್ಮ ತಾಯಿ ತಂದೆ ಬಂದು ಈ ಭಕ್ತಿ ಪ್ರಧಾನ ಪಿಕ್ಚರ್ಗಳು ಬರೋದು, ಬಂದಾಗ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋರು. ಅದನ್ನು ನೋಡ್ತಾ ಇದ್ದೆ ನಾನು. ನೋಡಿಬಿಟ್ಟು ನಮ್ಮ ತಂದೆಗೆ ಹೇಳಿದೆ, ಅಪ್ಪ ನಾನು ಪಾರ್ಟ್ ಮಾಡಬೇಕು ಅಂತ ಕೇಳಿದೆ. ಶಾಂತಮ್ಮನವರು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಯಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ನಂತರ ಗೋಕಾಕ್ ನಾಟಕ ಕಂಪನಿ, ಗುಬ್ಬಿ ನಾಟಕ ಕಂಪನಿಯಲ್ಲೂ ಅವರು ಅನೇಕ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಇಲ್ಲಿ ಶಾಂತಮ್ಮನವರು ಬಿ ಜಯಮ್ಮ ಅವರ ಸಹೋದರ ಬಿ ಅನಿಲ್ ಕುಮಾರ್ ಅವರನ್ನು 1950ರಲ್ಲಿ ಮದುವೆಯಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟರು. ಜೀವಯ್ಯರವರು ಮೆಡ್ರಾಸಿಂದ ನಮ್ಮ ಯಜಮಾನರಿಗೆ ಕಾಗದ ಬರೆದಿದ್ದರು, ಈ ಥರ ಶಾಂತಮ್ಮನಿಗೊಂದು ಮದರ್ ಕ್ಯಾರೆಕ್ಟರ್ ಇದೆ, ಕಳಿಸ್ಕೊಡಿ ಅಂತ. ಸರಿ ಅಂದ್ಬಿಟ್ಟು ನನ್ನ ಮಗಳನ್ನು ಕರ್ಕೊಂಡು, 4 ವರ್ಷ, ನನ್ನ ಮಗನಿಗೆ 8 ತಿಂಗಳು, ನಮ್ಮ ತಾಯಿ ಜೊತೆಯಲ್ಲಿ ಮಗು ನೋಡ್ಕೊಳ್ಳೋಕ್ಕೆ ಮದ್ರಾಸಿಗೆ ಹೋದವರು. ತಿರುಗಿ ಕಂಪನಿ ಕಡೆ ತಿರುಗಿ ನೋಡಲಿಲ್ಲ ನಾನು. 1956ರಲ್ಲಿ ತೆರೆ ಕಂಡ ಹರಿಭಕ್ತ ಚಿತ್ರದಲ್ಲಿ ಶಾಂತಮ್ಮನವರು ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡರು. ಆಗ ಅವರಿಗೆ 28ರ ಪ್ರಾಯ. ಪಾತ್ರಗಳನ್ನು ಬಹು ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದ ಶಾಂತಮ್ಮ ನಂತರ ಹಿಂದಿರುಗಿ ನೋಡಲಿಲ್ಲ. ಹರಿಭಕ್ತ ಹರಿಭಕ್ತ ಆದಮೇಲೆ ಓಹಿಲೇಶ್ವರ ಓಹಿಲೇಶ್ವರ ಅದರ ಮನಸ್ಸಾಕ್ಷಿ, ಅಣ್ಣವ್ರಿಗೆ ಅಮ್ಮ ಅದಾಗ್ತಿದ್ದಂಗೆ ಮಣ್ಣಿನ ಮಗ, ಆಮೇಲೆ ಬಂಗಾರದ ಹೂವು, ಬ್ಲ್ಯಾಕ್ ಅಂಡ್ ವೈಟು ಎಲ್ಲ. ಮಣ್ಣಿನ ಮಗ ಚಿತ್ರ ಇವರಿಗೆ ತಾಯಿಯ ಪಾತ್ರವನ್ನು ಗಟ್ಟಿಗೊಳಿಸಿತು. ಪ್ರೇಕ್ಷಕರು ಶಾಂತಮ್ಮನವರ ಮನ ಕಲಕುವ ಅಭಿನಯವನ್ನು ಮೆಚ್ಚಿಕೊಂಡರು. ತಾಯಿಯ ಅಂತಃಕರಣದ ಅನುಭೂತಿ ಪಡೆದರು. ನಾಂದಿ ಶಾಂತಮ್ಮನವರ ತಾಯಿ ಪಾತ್ರಕ್ಕೆ ಮೆರುಗು ನೀಡಿದ ಮತ್ತೊಂದು ಚಿತ್ರ. ಇಲ್ಲಿ ಶಾಂತಮ್ಮನವರು ಮೂಕ ಮಗಳ ತಾಯಿಯಾಗಿ ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಂಡರು. ಮಿಕ್ಕ ಹೆಣ್ಣು ಮಕ್ಕಳ ಹಾಗೆ ನೀನು ನಿನ್ನ ಗಂಡನ ಮನೆಗೆ ಹೋಗೋದು ನೋಡ್ಬೇಕು ಅಂತ ಎಷ್ಟೋ ಆಸೆಯಾಗಿದ್ದೆ. ಆ ದೇವ್ರು ದೊಡ್ಡನು, ನನ್ನ ಆಸೆ ಈಡೇರಿಸ್ತ, ನಿನ್ನೂ ಒಬ್ಬ ಮನುಷ್ಯಳು ಅಂತ ಮಾಡ್ದ. ಅಂದಿನಿಂದ ಇಂದಿನವರೆಗೂ ಶಾಂತಮ್ಮನವರು ಚಿತ್ರದಿಂದ ಚಿತ್ರಕ್ಕೆ ಅಭಿನಯದಲ್ಲಿ ಮಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರು ಅನೇಕ ಚಿತ್ರಗಳಲ್ಲಿ ತಾಯಿಯಾಗಿ ಕಾಣಿಸಿಕೊಂಡಿದ್ದಾರೆ. ಏನ್ ಕುಬೇರ್ ಮೊಮ್ಮಗಳು ನೀನು, ಮೈಕೈ ತುಂಬಾ ಸಾಲ ಮಾಡ್ಕೊಂಡು ಒದ್ದಾಡೋದು ಒಂದು ಲಕ್ಷಣ. ಸುಮ್ಮನೆ ಇರೋ, ಆಗಿನ ಕಾಲದಲ್ಲಿ ನಮ್ ಮದ್ವೆ ಹೇಗ್ ನಡೀತು ಗೊತ್ತಾ? ನಿಮ್ ತಾತ ಮೋಟರ್ ಸೈಕಲ್ ತಂದು ಕೊಟ್ಟೇನೆ, ಹಸೆ ಮನೆ ಹತ್ತೋದು ಅಂತ. ಶಾಂತಮ್ಮನವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಆರಂಭಿಸಿ ಅಂಬರೀಷ್ ಅವರಿಗೂ ಗಜೇಂದ್ರ ಚಿತ್ರದಲ್ಲಿ ತಾಯಿಯಾಗಿ ವಿಭಿನ್ನ ಅಭಿನಯ ನೀಡಿದ್ದಾರೆ. ನಿನ್ ಕೋಪ ತೋರಿಸ್ಕೊಳ್ಳೋದಿಕ್ಕೆ ಇದೇನೋ ಗೊತ್ತು, ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಏನೇನೋ ಮಾತಾಡ್ತೀಯಲ್ಲೋ, ನನ್ನ ಸಂಕಟ ನಿನ್ಗೆ ಹೇಗ್ ಗೊತ್ತಾಗುತ್ತೆ? ಶಾಂತಮ್ಮನವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ತಾಯಿಯಾಗಿ ಕಾಣಿಸಿಕೊಂಡಿದ್ದಾರೆ. ಕೃಷ್ಣ ರುಕ್ಮಿಣಿ ಚಿತ್ರದಲ್ಲಿ ಇವರದು ಮನ ಮುಟ್ಟುವ ತಾಯಿ ಪಾತ್ರ. ನಾಟಕದವರಾಗಿ ನಮ್ಮ ಅಪ್ಪ ಅಷ್ಟು ಮಾಡಿದ್ರೆ ಹೆಚ್ಚು ಬಿಡಮ್ಮ. ಈಗೇನಾಯ್ತು ರಾಗಿಣಿ ನಾಟ್ ಸ್ಟಡಿಂಗ್? ಅವಳು ಓದಿದ್ರೆ ನೀನು ಓದ್ದಾಗಾಯ್ತೇನೋ? ಮದರ್, 2 ಐಸ್ 1 ದೃಶ್ಯ, ಕಣ್ಗಳು ಎರಡಿದ್ರು ಕಾಣೋದು ಒಂದೇ ದೃಶ್ಯ. ಹಾಗೆ ನಮ್ಮ ಅಣ್ಣ ತಂಗಿ 2 ಕಣ್ಗಳಿದ್ದಾಗೆ. ಕನ್ನಡ ಚಲನಚಿತ್ರಗಳಲ್ಲದೆ ಶಾಂತಮ್ಮನವರು ತಮಿಳು ಚಲನಚಿತ್ರಗಳಲ್ಲೂ ತಮ್ಮ ಅಭಿನಯದ ಛಾಪು ಒತ್ತಿದ್ದಾರೆ. ಇಲ್ಲ ಅಣ್ಣ, ಪಿಚ್ಚೆ ಎಡಕರೆದನ್ನು ಮುಡಿವೆ ಪಣ್ಣಿ, ಇದೇ ಹೇಳ್ತಿರ್ತಿ ಬಂದಿದ್ದೆ. ಏಮ್ಮ, ಇಂದು ಊರ್ಲ ಎನಕೇದಾಚಿ ಒರು ವೇಲೆ ಪಾತ್ರ ತರ ಮುಡಿಮಾ ಅಮ್ಮ, ಎಂದ ವೇಲೆನ್ನಾಲ ಸರಿ ತಾಯಿ. ರಜನಿಕಾಂತ್ ರವರ ಇತ್ತೀಚಿನ ಲಿಂಗ ಚಿತ್ರದಲ್ಲೂ ಅವರಿಗೊಂದು ಪಾತ್ರವಿದೆ.
ಶಾಂತಮ್ಮನವರಿಗೆ ಸದಾಕಾಲ ನೆರಳಾಗಿದ್ದ ಅವರ ಪತಿ ಅನಿಲ್ ಕುಮಾರ್ 1990 ತೀರಿಕೊಂಡದ್ದು ಶಾಂತಮ್ಮನವರ ಬದುಕಿನ ಬಹುದೊಡ್ಡ ದುರಂತ. ಶಾಂತಮ್ಮನವರು ಎದೆಗುಂದದೆ ತಮ್ಮ ಕುಟುಂಬವನ್ನು ಕಾಪಾಡಿಕೊಂಡು ಬಂದದು ಅವರ ಧೀಮಂತಿಕೆಗೆ ಸಾಕ್ಷಿ. ಶಾಂತಮ್ಮನವರು ತಮ್ಮ ಕಲಾ ಸೇವೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಮಾನು ಪ್ರಶಸ್ತಿಗಳನ್ನು ಪಡೆದ ಶಾಂತಮ್ಮನವರನ್ನು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ನನಗೆ 6 ಮಕ್ಕಳು, 2 ಹೆಣ್ಣುಮಕ್ಕಳು, 4 ಜನ ಗಂಡುಮಕ್ಕಳು, 8 ಜನ ಮೊಮ್ಮಕ್ಕಳು, 3 ಜನ ಮರಿಮಕ್ಕಳು. ಎಲ್ಲರೂ ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, ನಾನು ನೆಮ್ಮದಿಯಾಗಿದ್ದೀನಿ. ತಮ್ಮ 86 ವರ್ಷದ ಪ್ರಾಯದಲ್ಲೂ ತಮ್ಮ ಅಭಿನಯ ಕಾಯಕ ಮುಂದುವರಿಸುತ್ತಿರುವ ಶಾಂತಮ್ಮನವರು ಕಲಾಪ್ರೇಮಿಗಳ ಮನಪಟಲದಲ್ಲಿ ತಮ್ಮದೇ ಸ್ಥಾನ ಗುರುತಿಸಿಕೊಂಡಿದ್ದಾರೆ.